ಹಲೋ ನಮಸ್ತೆ ಸ್ವರ ಮಾಧ್ಯಮ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಿಮ್ಗಳಿಗೂ ಗೊತ್ತಿರೋ ಥರ ಮದ್ವೆದಿದ್ದರೆ ನಾನು ಸಾಕಷ್ಟು ದಿನ ಇದೆ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಮದುವೆಗೆ ನಾವು ಹೇಗೆ ರೆಡಿ ಆಗ್ತಿದ್ದೀವಿ ಅನ್ನೋದನ್ನು ನಿಮ್ಗಳ್ಗೂ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಸಾಕಷ್ಟು ಜನ ಹೆಂಗಸರು ಬರುತ್ತಾರೆ ಅಂದರೆ ದೇವ್ರ ಸಮಾರಾಧನೆ ಅಂತ ಮಾಡ್ತೀವಿ ಇಲ್ಲಿ ಸಾಕಷ್ಟು ಹೆಂಗಸರ ಕರೆದು ಎಲ್ಲರಿಗೂ ಬಳೆ ಕುಂಕುಮ ಬ್ಲೌಸ್ ಪೀಸ್ ಪ್ರತಿಯೊಂದನ್ನು ಕೊಡ್ತೀವಿ ಹಾಗಾಗಿ ಇಲ್ಲಿ ನಾನು ಅಮ್ಮ ಕೂತ್ಕೊಂಡು ಬ್ಲೌಸ್ ಪೀಸ್ ಯಾರ್ಯಾರಿಗೆ ಬೇಕಾಗಿ ಕೊಡಬೇಕಾಗುತ್ತೆ ಆ್ಯಂಡ್ ಬಳೆ ಎಲ್ಲಾನು ಒಂದೊಂದು ಡಜನ್ ಅಷ್ಟು ಹೊಸ ಬಳೆಗಳನ್ನ ತೊಗೊಂಬಂದು ಪ್ಯಾಕ್ ಮಾಡಿ ಇದ್ವಿ ಏಕೆಂದರೆ ಯಾರಿಗೆ ಒಂದು ಚೆನ್ನಾಗಿರೋದು ಕೊಟ್ಟಾಗ ಅವರು ಸಂತೋಷವಾಗಿ ಹಾಕೊಂಡ್ರೆ ಕೊಟ್ಟಕ್ಕೂ ಸಾರ್ಥಕ ಅನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟನಾ ಹಾಗಾಗಿ ಬಳೆ ಬ್ಲೌಸ್ ಪೀಸ್ ಎಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಕೆಲವರು ಮದುವೆಗೆ ಬಂದಾಗ ಎಲ್ಲರೂ ಚೌಲ್ರಿನೆ ಉಳ್ಕೊಳ್ಳೋಕ್ಕೆ ಆಗಲ್ಲ ಅಂತ ನಾವು ತುಮಕೂರಿನಲ್ಲಿ ಸಿ ಎನ್ ವಿ ಚೇಂಬರ್ಸ್ ಅನ್ನೋ ಒಂದು ಹೋಟೆಲ್ನಲ್ಲಿ ಸಾಕಷ್ಟು ರೂಮ್ಗಳನ್ನ ಸಹ ಬುಕ್ ಮಾಡಿದ್ವಿ ನೀವು ಯಾರಾದರೂ ತುಮಕೂರಿಗೆ ವಿಸಿಟ್ ಮಾಡಿದ್ರೆ ಹೋಟೆಲ್ ಬೇಕು ಅಂತ ಇದ್ರೆ ಇಲ್ಲಿ ಹೋಗಿ ಟ್ರೈ ಮಾಡಿ ಹೋಟೆಲ್ ತುಂಬಾ ಚೆನ್ನಾಗಿದೆ ಕ್ಲೀನಾಗೂ ಇದೆ ಆ್ಯಂಡ್ ರೂಮ್ಸ್ ಎಲ್ಲ ತುಂಬ ಸ್ಪೇಷಿಯಸ್ಸಾಗೂ ಇದೆ ಸೊ ಹಾಗಾಗಿ ಇಲ್ಲಿ ಒಂದು ನಾಲ್ಕೈದು ರೂಮ್ನ ನಾವುಗಳು ಸಹ ಬುಕ್ ಮಾಡಿದ್ವಿ ಇವರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನೀವು ಚೆಕ್ಔಟ್ ಮಾಡ್ಕೋಬೋದು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮಂಗೆ ಕೆಲವು ಸೀರೆಗಳಿಗೆ ಬಳೆ ಪರ್ಚೇಸ್ ಮಾಡಬೇಕಿತ್ತು ಹಾಗೆ ಕೊಡೋರ್ಗೆ ಬೇರೆ ಬೇರೆ ಏನೂ ಬೇಕಿತ್ತು ಅಂತ ಬ್ಯಾಂಗಲ್ ಶಾಪ್ಗೆ ಹೋಗಿದ್ವಿ ತುಮಕೂರಿನಲ್ಲಿ ನಾವು ಹೋಗಿದ್ದು ಸುರಭಿ ಬ್ಯಾಂಗಲ್ಸ್ಗೆ ಹೋಗಿದ್ವಿ ಇದಿರೋದು ಸೋಮೇಶ್ವರ ಎಕ್ಸ್ಟೆನ್ಶನ್ ಸಾಕಷ್ಟು ಜನ ತುಮಕೂರಲ್ಲಿರೋರಿಗೆ ಗೊತ್ತೇ ಇರುತ್ತೆ ಇಲ್ಲಿ ಕೆಲವು ಗಾಜಿನ ಬಳೆಗಳು ಸೀರೆಗೆ ಮ್ಯಾಚಿಂಗ್ ನೋಡೋಣ ಅಂತ ಹೋದ್ವಿ ಬಟ್ ನಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಬಳೆಗಳೇ ಬಳೆಗಳ ಜೊತೆ ಬೇರೆ ಮಿರರ್ ಆಗಲಿ ಈ ಥರದ್ದೆಲ್ಲ ಕೆಲವು ಬೇಕಿತ್ತು ಅಂತ ಎಲ್ಲ ನೋಡಿ ಪರ್ಚೇಸ್ ಮಾಡ್ತಾ ಇದ್ವಿ ಆ್ಯಂಡ್ ಬ್ಯಾಂಗಲ್ಸ್ ನಿಮ್ಗಳಿಗೂ ಕೆಲವು ತೋರಿಸ್ತಾಯಿ ನೋಡಿ ಅವರು ಸೀರೆಗೆ ಮ್ಯಾಚಿಂಗ್ ಬಳೆಗಳು ಅಂದಾಗ ಈ ಥರ ಸೆಟ್ಟಲ್ಲಿ ಇಟ್ಬಿಡ್ತಾರೆ ಬಟ್ ಯಾವುದು ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ಅನ್ನೋದು ನನಗೂ ಗೊತ್ತಾಗಲಿಲ್ಲ ಎನಿವೇಸ್ ಅದೇ ಥರದೇ ನೋಡಿಕೊಂಡು ಅಮ್ಮನ ಸೀರೆಗಳಿಗೆ ಮ್ಯಾಚ್ ಮಾಡಿದ್ವಿ ಆ್ಯಂಡ್ ಅಮ್ಮಂಗೆ ನಾವುಗಳೆಲ್ಲ ಕೊಟ್ಟಿರೋಂಥ ರೇಷ್ಮೆ ಸೀರೆಗಳ ವೀಡಿಯೋ ಡಿಟೇಲಾಗಿ ಆಮೇಲೆ ತೋರಿಸ್ತೀನಿ ಯಾವ್ಯಾವ ಥರ ಸೀರೆಗಳು ಅಮ್ಮಂಗೆ ಕೊಟ್ಟಿದ್ದಾರೆ ಅಂತ ಆದಷ್ಟು ಚೆನ್ನ ಚೆನ್ನಾಗಿರೋ ರೇಷ್ಮೆ ಸೀರೆಗಳು ಕೆ ಎಸ್ ಐ ಸಿ ಸೀರೆಗಳು ಅಮ್ಮಂಗೆ ಸಾಕಷ್ಟು ಬಂದಿದೆ ಪ್ರತಿಯೊಂದು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ತೋರಿಸ್ತೀನಿ ಸೀರೆಗಳನ್ನ ಆ್ಯಂಡ್ ಬಳೆಗಳು ನಾವು ಬೆಂಗಳೂರಲ್ಲಿ ಪ್ರತಿಯೊಂದಕ್ಕೂ ಮ್ಯಾಚ್ ಮಾಡಿ ಮಾಡಿ ಕೊಡ್ತಾರಲ್ಲ ಆ ಥರ ತುಮ್ಕೂನಲ್ಲಿ ಮಾಡಿಕೊಡೋರು ಯಾರೂ ಇಲ್ಲ ಸೊ ನಾವೇ ಸೀರೆ ನೋಡಿಕೊಂಡು ಕಲರ್ ಕೇಳಿದ್ರೆ ಆ ಬಳೆನ ಮಾತ್ರ ತೆಕ್ಕೊಡ್ತಾರೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಆ್ಯಂಡ್ ಅಮ್ಮಂಗೆ ಈ ಸ್ಯಾರಿಗೆ ಆ್ಯಕ್ಚುಲಿ ಬಳೆ ಬೇಕಿತ್ತು ಡಬಲ್ ಕಲರ್ ಸ್ಯಾರಿ ಪರ್ಪಲ್ ಜೊತೆ ಬ್ಲೂ ಕಾಂಬಿನೇಷನ್ ಆ್ಯಂಡ್ ಇದು ಕೆ ಎಸ್ ಐ ಸಿ ಸ್ಯಾರಿ ಇದಕ್ಕೆ ಎಕ್ಸಾಕ್ಟಾಗಿ ಸಿಕ್ಕಲಿಲ್ಲ ಆ್ಯಂಡ್ ಈ ಕಂಚಿ ಸೀರೆಗೆ ಒಂದೇ ಒಂದು ಸಿಕ್ತು ಅಂತ ಒಂದು ಡಜನ್ ಬಳೆ ತೊಗೊಂಡ್ವಿ ಆ್ಯಂಡ್ ಇದೆಲ್ಲ ಅರೌಂಡ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಬ್ಯಾಂಗಲ್ಗಳು ಚೆನ್ನಾಗೇನೋ ಇತ್ತು ಬಟ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಆದರೆ ಬೆಂಗ್ಳೂರಿಗೆ ಬಂದು ಪರ್ಚೇಸ್ ಮಾಡೋಷ್ಟು ಟೈಮ್ ನಮಗೆ ಇರಲಿಲ್ಲ ಅಂತ ಇಲ್ಲೇ ಬಳೆಗಳು ಕ್ಲಿಪ್ಗಳು ಪ್ರತಿಯೊಂದನ್ನು ಪರ್ಚೇಸ್ ಮಾಡಿದ್ವಿ ಮದುವೆ ಹತ್ತಿರದವ್ರದ್ದು ಇದ್ದಿದ್ದರಿಂದ ನಾನು ಫೇಶಿಯಲ್ ಎಲ್ಲ ಮಾಡಿಸ್ಕೋಬೇಕಿತ್ತು ಹಾಗಾಗಿ ನಾನು ಬಂದಿದ್ದು ರಕ್ಷಾ ಬ್ಯೂಟಿ ಪಾರ್ಲರ್ ಅಂತ ಚಿಕ್ಕಪೇಡಿನಲ್ಲೇ ಇರೋದು ಫೇಶಿಯಲ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಸರ್ವಿಸ್ ತುಂಬ ನನಗೇನೋ ಇಷ್ಟ ಆಯಿತು ಚಿಕ್ಕಪೇಟೆಯಲ್ಲಿ ಯಾರಾದರೂ ಐಬ್ರೋಸ್ ಐಬ್ರೋಸ್ ಆಗಿರ್ಬೋದು ಅಥವಾ ಪೆಡಿಕ್ಯೂರ್ ಮೆನಿಕ್ಯೂರ್ ಏನೇ ಒಂದು ಸರ್ವೀಸ್ ಬೇಕು ಅಂತ ಇದ್ರೂ ರಕ್ಷಾ ಬ್ಯೂಟಿ ಪಾರ್ಲರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಮೇಕಪ್ ಸಹ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಇವ್ರ ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಆ್ಯಂಡ್ ನಾನು ಫೇಶಿಯಲ್ ಮಾಡಿಸಿದಾದಮೇಲೆ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ನನಗೇನೋ ಅಲ್ಲಿ ಬಂದಂಥ ಗ್ಲೋ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನೀವುಗಳು ನನ್ನ ಮದುವೆ ವೀಡಿಯೋಗಳು ನೋಡ್ತಿರಲ್ಲ ಆಗ ಗೊತ್ತಾಗತ್ತೆ ತುಮಕೂರಿನಲ್ಲಿ ಈಗ ಸದ್ಯಕ್ಕೆ ಗೂಳೂರು ಅಂತ ಒಂದು ಊರಿದೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ ಇಲ್ಲಿ ಯೂಶ್ವಲಿ ಗೂಳೂರಲ್ಲಿ ಗಣೇಶ ಇರ್ತಾರೆ ತುಮಕೂರಲ್ಲಿ ಇರೋರಿಗೆ ಈ ಗಣೇಶನ ಬಗ್ಗೆ ತುಂಬಾ ಗೊತ್ತಿರುತ್ತೆ ಆ್ಯಂಡ್ ನಾನು ತುಂಬ ವರ್ಷ ಆಗೋಗಿತ್ತು ಈ ಗೂಳೂರು ಗಣೇಶನ ನೋಡ್ಕೊಂಡು ಬಂದು ಇದು ಆ್ಯಕ್ಚುಲಿ ಗೌರಿ ಹಬ್ಬ ಆದಮೇಲೆ ಮಣ್ಣು ಹಾಕಿ ಗಣೇಶ ಮಾಡೋಕ್ಕೆ ಶುರು ಮಾಡಿದ್ರೆ ಕಾರ್ತಿಕ ಮಾಸ ಒಂದು ತಿಂಗಳು ಫುಲ್ಲು ಈ ಗಣೇಶನ ಇಟ್ಟಿರ್ತಾರೆ ತುಂಬ ದೊಡ್ಡ ಗಣೇಶ ಯಾರಾದರೂ ಬೈ ಚಾನ್ಸ್ ತುಮಕೂರಿಗೆ ಬಂದರೆ ಈ ಗುಳೂರ್ ಗಣೇಶನ ನೋಡೋದನ್ನ ಮಿಸ್ ಮಾಡಬೇಡಿ ಆಲ್ಮೋಸ್ಟ್ ಡಿಸೆಂಬರ್ ಸೆವೆಂಟೀಂತ್ವರೆಗೂ ಈ ಗಣೇಶನ ಇಟ್ಟಿರ್ತಾರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗೂಳೂರ್ನಲ್ಲಿ ಒಂಥರ ಜಾತ್ರೆ ಥರನೇ ನಡೆಯುತ್ತೆ ಅಂತ ಹೇಳ್ಬೋದು ಬಟ್ ನಾನು ವೀಕ್ ಡೇ ಹೋಗಿದ್ದರಿಂದ ತುಂಬ ರಶ್ ಇರಲಿಲ್ಲ ಇದೊಂದು ಚಿಕ್ಕ ಹಳ್ಳಿ ಥರ ಇಲ್ಲಿ ಗಣೇಶ ತುಂಬ ಫೇಮಸ್ ಇದು ಇವತ್ತಿಂದಲ್ಲ ತುಂಬ ವರ್ಷಗಳಿಂದ ಇಲ್ಲಿ ಗಣೇಶನ ಕೂಡಿಸ್ತಾರೆ ನಿಮಗೂ ತೋರಿಸ್ತಾ ಆ ರೋಡ್ ಫುಲ್ಲು ಚೆನ್ನಾಗಿ ಲೈಟ್ಸನ್ನೆಲ್ಲ ಡೆಕೋರೇಷನ್ ಮಾಡಿ ಈ ಜಾತ್ರೆಗಳಲ್ಲಿ ಯಾವ ಥರ ಲೈಕ್ ಅಂಗಡಿಗಳೆಲ್ಲ ಇಟ್ಟಿರ್ತಾರೋ ಆ ಥರದ ಪ್ರತಿಯೊಂದೂ ಇಟ್ಟಿರ್ತಾರೆ ಆ್ಯಂಡ್ ನನಗೆ ಬೇರೆ ಬೇರೆ ಕಡೆ ಹೋಗಕ್ಕಿಂತ ಈ ಥರ ಜಾತ್ರೆಗಳಿಗೆ ಅಟೆಂಡ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲರೂ ಇದ್ವಲ್ಲ ಅಂತ ಗುಳೂರಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬಂದ್ವಿ ಆ್ಯಂಡ್ ನಿಮಗೂ ಗಣೇಶನ ತೋರಿಸ್ತೀನಿ ಎಷ್ಟು ದೊಡ್ಡ ಗಣೇಶ ಮಾಡಿರ್ತಾರೆ ಅಂತ ಇದಕ್ಕೆ ದಿನ ಪೂಜೆ ಆಗುತ್ತೆ ಕೆಲವರು ಇದಕ್ಕೆ ಕಡ್ಬಿನ ಹಾರ ಆಗಿರ್ಬೋದು ಎಲ್ಲಾನು ಮಾಡಿಸ್ತಾರೆ ಯಾಕೆಂದರೆ ಅಂದ್ಕೊಂಡಿರ್ತಾರೆ ಈ ಥರ ಗೂಳೂರು ಗಣೇಶಂಗೆ ನಾವು ಏನಾದ್ರು ಒಂದು ಪೂಜೆ ಮಾಡಿಸ್ತೀವಿ ಅಂತ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಚಿಕ್ಕ ಚಿಕ್ಕ ಸ್ಟಾಲ್ ಗಳ ತರ ಆಟ ಸಾಮಾನು ಆಗಿರ್ಬೋದು ಬಳೆಗಳು ಈ ಥರದ್ದೆಲ್ಲ ಚೆನ್ನಾಗಿಟ್ಟಿರ್ತಾರೆ ಹಾಗೆ ಪುರಿ ಬತ್ತಾಸ್ ಇವೆಲ್ಲ ಮಾಡ್ತಾರೆ ಜಾತ್ರೆ ಅಂದ್ರೆ ನಿಮ್ಗಳಿಗೂ ಗೊತ್ತೇ ಇರುತ್ತಲ್ಲ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ ದೇವಸ್ಥಾನ ತುಂಬಾನೇ ಚಿಕ್ಕದು ತುಂಬಾ ದೊಡ್ಡ ದೇವಸ್ಥಾನ ಏನೂ ಅಲ್ಲ ಆದ್ರೆ ಆ ದೇವಸ್ಥಾನದಲ್ಲಿ ಇಟ್ಟಿರುವಂತ ಗಣೇಶ ತುಂಬಾನೇ ಸ್ಪೆಷಲ್ ಯಾಕೆಂತಂದ್ರೆ ಮಣ್ಣು ಅಷ್ಟು ಮಣ್ಣು ಹಿಡಿಯುತ್ತೆ ಈ ಒಂದು ಗಣೇಶ ಮಾಡೋಕ್ಕೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಎಷ್ಟೋ ಟನ್ ಮಣ್ಣುಗಳು ಹಾಕಿ ಮಾಡಿದ್ದಾರೆ ಇದು ನಿಮಗೆ ತೋರಿಸ್ತಿರಲ್ಲ ಇದು ಗೂಳೂರ್ ಮಹಾಗಣಪತಿ ತುಂಬ ದೊಡ್ಡದಾಗಿದೆ ನೆಕ್ಸ್ಟ್ ಇಯರ್ ಬೈ ಚಾನ್ಸ್ ನಿಮಗೆ ಫ್ರೀಯಾಗಿದ್ದು ತುಮಕೂರಿಗೆ ಹೋದರೆ ಈ ಗಣೇಶನ್ನ ನೋಡ್ಕೊಂಡು ಬರೋದನ್ನ ಮಾತ್ರ ಮಿಸ್ ಮಾಡಿಬಿಡಿ ಆ್ಯಂಡ್ ನಮಗೆ ಈ ಸಲ ಪುಣ್ಯ ಮಾಡಿದ್ದೆ ಈ ಗಣೇಶನ್ನ ನೋಡ್ಕೊಂಡು ಬರೋಕ್ಕೆ ಮದುವೆ ಬ್ಯುಸಿನಲ್ಲೇ ಗುಳೂರ್ಗೆ ಹೋಗಿ ನೋಡಿಕೊಂಡು ಬಂದೆ ಆ್ಯಂಡ್ ಇನ್ನೂ ಸಾಕಷ್ಟು ವೀಡಿಯೋಗಳು ಬರುತ್ತೆ ನಾವು ಮದುವೆಗೆ ಹೇಗೆ ರೆಡಿಯಾಗಿದ್ವಿ ಅಂತ ಬಟ್ ಡೀಟೇಲ್ ವೀಡಿಯೋ ನನಗೆ ಮದುವೆದು ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಸಾಕಷ್ಟು ನಾನು ಬ್ಯುಸಿ ಇದೆ ನನಗೆ ವೀಡಿಯೋಸ್ ಎಲ್ಲ ಬಂದಿದ್ದ ಆದಮೇಲೆ ನಾನು ಯಾವ ಥರ ಡ್ರೆಸ್ ಮಾಡ್ಕೊಂಡಿದ್ದೆ ಯಾವ್ಯಾವ ಸ್ಯಾರಿ ಉಟ್ಕೊಂಡಿದ್ದೆ ಪ್ರತಿಯೊಂದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂಟ ಕೇರ್ ಅಂಡ್ ಬೈ ಬಾಯ್